ಹಾಯ್ ಫ್ರೆಂಡ್ಸ್ ನಾನು ನನ್ನ ಕುಟುಂಬಕ್ಕೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಚೆನ್ನಾಗಿ ಮೂರಿಂದ ನಾಲ್ಕು ಸರ್ತಿ ತೊಳೆದಿಟ್ಕೊಂಡಿರೋ ಮಟನ್ ಇದು ಮತ್ತು ಪುದೀನ ಸೊಪ್ಪು ಎಲೆಗಳನ್ನ ಮಾತ್ರ ತಗೊಂಡಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಸಾಕು ತುಂಬ ಹಾಕಿಲ್ಲ ನಾನಿಲ್ಲಿ ಒಂದು ಟೊಮೆಟೊ ನಾಲ್ಕು ಈರುಳ್ಳಿ ಮೂರು ಹಸಿಮೆಣಸಿನಕಾಯಿ ಒಂದು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಹೆಸರು ತಗೊಂಡಿದ್ದೀನಿ ಶುಂಠಿ ಎರಡು ಇಂಚಷ್ಟು ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಅಚ್ಚಾರದ ಪುಡಿ ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ಧನಿಯಾ ಪುಡಿ ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಮತ್ತು ಗರಂ ಮಸಾಲೆ ಥರ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಹುರುಗಡ್ಲೆ ತಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಎರಡು ಒಗ್ಗರಣೆಗೆ ತೊಗೊಂಡಿರೋದು ಇನ್ನೊಂದೆರಡನ್ನ ಫ್ರೈ ಮಾಡಿಬಿಟ್ಟು ಮಸಾಲೆ ಕೂಡ ಹಾಕೋಬೇಕು ಅದಕ್ಕೋಸ್ಕರ ನಾಲ್ಕು ಈರುಳ್ಳಿ ತಗೊಂಡಿರೋದು ನಾನಿಲ್ಲಿ ಮಟನ್ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಸಾಕು ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದನ್ನು ಹಾಕೋತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋತಿದ್ದೀನಿ ನೋಡಿ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ನ ಸೇರಿಸ್ಕೋಬೇಕು ನಾವು ಮಟನ್ನ ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಆಮೇಲೆ ಉಪ್ಪು ಸೇರಿಸ್ಕೋಬೇಕು ಮಟನ್ಲಿ ಆದಷ್ಟು ನೀರಿಲ್ದೇ ಡ್ರೈ ಆಗಿರೋ ಮಟನ್ನೇ ಹಾಕ್ಕೋಬೇಕು ಚೆನ್ನಾಗಿ ಎಣ್ಣೆಲೆ ಫ್ರೈ ಆದರೆ ಮಟನ್ ಸಾಂಬ ಸಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀರು ಇರುತ್ತಲ್ಲ ನೀರೆಲ್ಲ ಆರೋವರೆಗೂ ಮಟನ್ನ ಫ್ರೈ ಮಾಡ್ಕೋಬೇಕು ಇದು ನೀರು ಆರುವಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಪ್ಯಾನಲ್ಲಿ ನಾವಾಗಲೇ ತಗೊಂಡಿದ್ದಂಥ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಹುರ್ಗಡ್ಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಬಾಕಿ ಉಳಿದಂಥ ಈರುಳ್ಳಿನ ಹಾಕೋತಿದ್ದೀನಿ ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ ಇವಾಗಿದು ಇದು ಫ್ರೈ ಆಗಿದೆ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಕಾಯಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ಧನಿಯಾ ಪುಡಿ ಮತ್ತೆ ಅಚ್ಚಕಾರದ ಪುಡಿನ ಸೇರಿಸ್ಕೊತಿದ್ದೀನಿ ಮೂರು ಸ್ಪೂನ್ ಅಚ್ ಪುಡಿ ಮತ್ತು ಮೂರು ಸ್ಪೂನ್ ಧನ್ಯ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು ಹಸಿ ಮೆಣಸಿನಕಾಯಿ ಮತ್ತು ಮೆಣಸಿನ ಪುಡಿನೂ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಇವಾಗ ರೆಡಿ ಇದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ ಇವಾಗ ಈ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಟೊಮೆಟೊನ ಒಂದೇ ಒಂದು ಟೊಮೆಟೊನ ಮಿಕ್ಸಿ ಮಾಡೋತ್ತಿಗೆ ಹಾಕೋತಿದ್ದೀನಿ ಜಾರ್ಗೆ ನೋಡಿ ಇವಾಗ ಮಿಕ್ಸಿ ಆಗಿದೆ ಮಸಾಲೆ ರೆಡಿ ಇದೆ ಇಲ್ಲಿ ಮಟನ್ ಕೂಡ ನೀರೆಲ್ಲ ಬಿಟ್ಕೊಂಡಿದೆ ಅದೆಲ್ಲ ಆರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೇಲುಗಡೆಯಿಂದ ಒಂದು ಸ್ವಲ್ಪ ಪುದೀನ ಹಾಕೋತಿದ್ದೀನಿ ಪುದೀನ ಒಂದು ಸ್ವಲ್ಪ ಬಾಡ್ದಂಗೆ ಮೆಣಸಿನ ಪುಡಿನ ಹಾಕೋಬೇಕು ನೋಡಿ ಇದು ಇವಾಗ ಫುಲ್ ನೀರು ಆರಿದೆ ಒಂಚೂರು ನೀರಿಲ್ದೇ ಇರೋಂಗೆ ಆಗಿದೆ ಆವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮಟನ್ ಇವಾಗ ಫುಲ್ಲು ಡ್ರೈ ಆಗಿದೆ ಒಂಚೂರು ನೀರಿನ ಅಂಶ ಇಲ್ಲ ನೋಡಿ ಈ ಥರ ಇರಬೇಕು ಮಟನ್ನು ಇವಾಗ ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಿದ್ದೀನಿ ಮಟನ್ ಸಾರು ಸ್ವಲ್ಪ ತೆಳ್ಳಗೆ ಮಾಡಬೇಕು ತುಂಬ ಗಟ್ಟಿ ಇರಬಾರ್ದು ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಯಾವುದಕ್ಕಾದರೂ ಅಷ್ಟೇ ತುಂಬ ಗಟ್ಟಿ ಮಾಡ್ಕೋಬೇಡಿ ಸ್ವಲ್ಪ ನೀರಾಗೆ ಇರಲಿ ಸಾರು ನೋಡಿ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದರಿಂದ ಇಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಕೊನೆಯದಾಗಿ ನಿಂಬೆಹಣ್ಣನ್ನು ಇಂಡ್ಕೊಳ್ಳೋಣ ಒಂದು ಕೆ ಜಿಗೆ ಒಂದು ನಿಂಬೆಹಣ್ಣು ಸಾಕು ಇವಾಗ ಇದನ್ನು ಮುಚ್ಚಲು ಮುಚ್ಚಿಟ್ಟು ಬೇಯಿಸ್ಲಿಕ್ಕೆ ಬಿಟ್ಬಿಡೋಣ ಮಟನ್ನ ಸ್ಟಾರ್ಟಿಂಗಲ್ಲಿ ಎಣ್ಣೆಲೇ ಬೇಯಿಸಿರೋದ್ರಿಂದ ಒಂದು ವಿಶಲ್ ಕಡಿಮೆ ಒಡಿಸ್ಕೊಂಡ್ರೆ ಸಾಕು ಸುಮಾರಾಗಿ ಬೆಂದಿರುತ್ತೆ ಅದರಲ್ಲೂ ನಾನಿಲ್ಲಿ ಆರರಿಂದ ಏಳು ವಿಶಲ್ ಒಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಬೆಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ಒಂದು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾರು ಕೊನೆದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ ಸಾರ್ ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ನೋಡಿ ಇದು ಇವಾಗ ರೆಡಿ ಇದೆ ಇದು ಇವಾಗ ಮುದ್ದೆ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ತಿನ್ಬೋದು ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು